हलो फ्रेंड्स वेलकम टू माय चैनल फ्रेंड्स इवत्तु ईवनिंग नान व्लॉग स्टार्ट मारता इदीनि सो ऑलरेडी 5:30 आगिदे पापू इन्ना मलगिदाने सो नाने मलगिसिट बंदे बेळगेयिंद मलगिरलिल्ल पक्कदल्लि मलगिसिकोंडु 30:30 मलगिसिदे इवाग मलगिसिबिट्टु काफी एल्ल कुडिबेकु इवाग ರುಚಿತಾ ಕಾಫಿ ಮಾಡ್ಕೊಡ್ತಾಳೆ ಅಮ್ಮ ರುಚಿತಾ ಇಬ್ಬರು ಸೇರ್ಕೊಂಡು ಮಾಡ್ಕೊಡ್ತಾರೆ ನಾನು ಕುಡಿತೀನಿ ಸದ್ಯಕ್ಕೆ ಇಲ್ಲೇ ನಾನು ಕೆಲಸ ಮಾಡ್ತಿಲ್ಲ ಅದಕ್ಕೋಸ್ಕರ ಹಾಗೆ ಇವತ್ತು ಪಾಪುದು ಫಸ್ಟು ನಾನು 3 ಡೇಸ್ ಇದ್ದಾಗ ಅವನಿಗೆ ಫೋಟೋ ಶೂಟ್ ಮಾಡಿಸಿದ್ದೆ ಹಾಸ್ಪಿಟಲಲ್ಲೇ ಮಾಡಿಸಿದ್ದೆ ಅದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ ನಾನು ಪಿಕ್ಸು ಹಾಕ್ತೀನಿ ನಾನು 3 ಡೇಸ್ ಇದ್ದಾಗ ಅವನಿಗೆ ಫೋಟೋ ಶೂಟ್ ಮಾಡಿಸಿದ ಪಿಕ್ಸ್ನ ಮತ್ತು ಅವನದು ಫೋಟೋಸೆಲ್ಲ ನಾನು ಇನ್ಸ್ಟಾಗ್ರಾಮ್ದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ಅವನದು ಪಾಪುದು ಬಾಸ್ ಬೇಬಿ ಜಿ ಎನ್ ಅಂತ ಅದರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಅಲ್ಲೂ ಕೂಡ ನೀವು ನೋಡ್ಬೋದು ಇವಾಗ ನೋಡೋಣ ಪಾಪು ಎಷ್ಟೊತ್ತು ಮಲಗ್ತಾನೆ ಅಂತ ಇನ್ನೂ ಗೊತ್ತಿಲ್ಲ ಸೊ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಅದು ಹೇಳಬೇಕು ಈ ದೀಪಾವಳಿಗೆ ನೀವೇನಾದರೂ ಚಿನ್ನ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಇವಾಗ ಫಸ್ಟು ಕಾಫಿ ಕುಡ್ಕೊಂಡು ಹಾಗೆ ಇವತ್ತು ಬ್ಲಾಗು ಮಾಡ್ಕೊಂಡು ಹೋಗೋಣ ನೋಡೋಣ ಹೇಗೆ ಹೋಗುತ್ತೆ ಬ್ಲಾಗ್ ಅಂತ ಅದು ಈವ್ನಿಂಗ್ ಸ್ಟಾರ್ಟ್ ಮಾಡಿರೋದಲ್ವಾ ಅದಕ್ಕೋಸ್ಕರ ಸೊ ಪಾಪುಗೆ ಸಂಜೆ ಒಂದ್ಸರಿ ಡ್ರೆಸ್ ಚೇಂಜ್ ಮಾಡ್ತೀನಿ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವನಿಗೆ ಬೇರೆ ಹಾಕ್ತೀನಿ ನೈಟ್ ಡ್ರೆಸ್ ಥರ ಸ್ವಲ್ಪ ಕಾಟನ್ ಥರ ಇರೋದು ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆಯಿಂದ ಒಂದ್ಸಿ ಹಾಕಿರ್ತೀನಿ ಶರ್ಟ್ ಎಲ್ಲ ಹಾಕಿದ್ರೆ ಎತ್ಕೊಂಡು ಬಾಯಿಗೆ ಹಾಕ್ಕೊಳ್ಳೋದು ಅದೆಲ್ಲ ಮಾಡ್ತಾನೆ ಅದು ಹಾಕಿದ್ರೆ ಸ್ವಲ್ಪ ಕಡಿಮೆ ಅದಕ್ಕೆ ಇವಾಗ ಚೇಂಜ್ ಮಾಡ್ಬಿಟ್ಟು ಬೇರೆ ಹಾಕ್ತೀನಿ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ನಿಮಗೆ ಅವಾಗಲೇ ಹೇಳಿದೆ ಗೋಲ್ಡ್ ತೊಗೊಳೋದಕ್ಕೆ ಒಂದು ಮನೇಲೆ ಕುತ್ಕೊಂಡು ನೀವು ಗೋಲ್ಡ್ ತೊಗೋಬೋದು ಸೊ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಫ್ರೆಂಡ್ಸ್ ನಾನು ಅವಾಗಲೇ ಹೇಳಿದೆ ಸೊ ಈ ದೀಪಾವಳಿಗೆ ನೀವು ಗೋಲ್ಡ್ನ ಮನೇಲೆ ಕುತ್ಕೊಂಡು ಬೈ ಮಾಡ್ಬೋದು ಅಂತ ಸೊ ಅದ್ರ ಬಗ್ಗೆ ಇವಾಗ ಹೇಳ್ತೀನಿ ಅಂತ ಇವಾಗ ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಸೊ ದೀಪಾವಳಿ ಬಂತು ಅಂದರೆ ನಮಗೆ ತುಂಬ ಖುಷಿ ಅಂದರೆ ಬೆಳಕಿನ ಹಬ್ಬ ಅದು ಸೊ ಕತೆ ಎಲ್ಲ ಹೋಗಿ ಬೆಳಕು ಬರಲಿ ಅಂತ ಒಂದು ನಂಬಿಕೆ ಇರುತ್ತೆ ಅದಕ್ಕೆ ನಾವು ದೀಪಾವಳಿನ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬೋದು ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತೀವಿ ಕೆಲವೊಂದು ಹಬ್ಬಗಳನ್ನ ಒಂದೊಂದು ಕಡೆ ಮಾಡ್ತೀವಿ ಒಂದೊಂದು ಕಡೆ ಮಾಡಲ್ಲ ಬಟ್ ಇದು ದೀಪಾವಳಿ ಹಾಗಲ್ಲ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ದೀಪಾವಳಿ ಹಬ್ಬದಲ್ಲಿ ಆದಷ್ಟು ಜನ ಗೋಲ್ಡ್ನ ತೊಗೊಳೋದಕ್ಕೆ ಪ್ರಿಫರ್ ಮಾಡ್ತಾರೆ ಚಿನ್ನನ ಖರೀದಿ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ ಯಾಕೆಂದರೆ ದೀಪಾವಳಿ ಅಂದರೆ ಲಕ್ಷ್ಮಿ ಮನೆಗೆ ಬಂದರೆ ನಾವು ಇನ್ನೂ ಚೆನ್ನಾಗಾಗ್ತೀವಿ ಅಂತ ಒಂದು ನಂಬಿಕೆ ಇದೆ ಮೊದಲಿಂದನು ಅದರಲ್ಲೂ ನಾರ್ತ್ ಸೈಡಲ್ಲೆಲ್ಲ ದಂತೆರಾಸ್ ಅಂತ ಮಾಡ್ತಾರೆ ಅಲ್ಲಂತೂ ಗೋಲ್ಡ್ ತೊಗೊಂಡೇ ತೊಗೋತಾರೆ ಸೊ ಡಿಸೈನ್ಸ್ನ ಹುಡುಕಿ ಶಾಪ್ಗಳಿಗೆ ಹೋಗಿ ಡಿಫ್ರೆಂಟ್ ಶಾಪ್ಗೆ ಹೋಗಿ ಅವ್ರಿಗೆ ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಸೊ ಮನೆಗೆ ತೊಗೊಂಡು ಬರ್ತಾರೆ ನಾವು ಅಷ್ಟೇ ಹೊರಗಡೆ ಹೋದಾಗ ಶಾಪಲ್ಲಿ ತೊಗೊಂಡಾಗ ಅದನ್ನು ತುಂಬ ಸೇಫಾಗಿ ಮನೆಗೆ ತರಬೇಕು ಸೊ ತುಂಬ ಕೇರ್ಫುಲ್ಲಾಗೂ ಕೂಡ ಇರಬೇಕಾಗತ್ತೆ ಸೊ ಈ ರೀತಿಯೆಲ್ಲ ಆಗ್ತಿರುತ್ತೆ ಎಲ್ಲ ಸರಿ ನಾವು ಹಬ್ಬ ಹೇಗೆ ಮಾಡ್ತಿದ್ವಿ ಅಂದರೆ ಎಲ್ಲರೂ ಮನೆಯಲ್ಲಿ ಒಟ್ಟಿಗೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ವಿ ಬಟ್ ಈ ದೀಪಾವಳಿ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಯಾರು ಫ್ರೆಂಡ್ಸ್ನ ಕರೆಯೋಗಿಲ್ಲ ಫ್ಯಾಮಿಲಿನ ಇನ್ವೈಟ್ ಮಾಡೋಗಿಲ್ಲ ರಿಲೇಟಿವ್ಸ್ನ ಯಾಕೆಂದರೆ ಎಲ್ಲರಿಗೂ ನಿಮಗೆ ಗೊತ್ತು ಕೋವಿಡ್ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಸರಿ ಎಲ್ಲ ಹಬ್ಬಗಳಾಗಿರ್ಬೋದು ಏನೇ ಆಗಿರ್ಬೋದು ಹಾಗೆಯೇ ನಾವು ಗೋಲ್ಡ್ ತೊಗೊಳೋದಕ್ಕೂ ಕೂಡ ಅಷ್ಟೇ ಈ ಸರಿ ಶಾಪ್ಗೆ ಹೋಗೋದಕ್ಕೆ ಸ್ವಲ್ಪ ನಾವು ಭಯ ಬೀಳ್ತೀವಿ ಹೋಗೋದಿಲ್ಲ ಶಾಪ್ಗೆ ಅದಕ್ಕೆ ನಾನು ಗೋಲ್ಡ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಡಿಜಿಟಲ್ ಗೋಲ್ಡ್ನ ಹೇಗೆ ಬೈ ಮಾಡೋದು ಗೋಲ್ಡ್ಗೆ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ತುಂಬ ಜನ ಅವ್ರದ್ದು ಏನಾದರೂ ಸೇವಿಂಗ್ಸ್ ಇದ್ದರೆ ಅದನ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಆಸೆ ಪಡ್ತಾರೆ ಸೊ ಕೆಲವೊಂದ್ಸರಿ ನಮ್ಮ ಮನೆಯಲ್ಲೂ ಹಾಗೇ ನಾನು ಅಪ್ಪ ಅಮ್ಮ ಜೊತೆ ಇದ್ದಾಗ ಅಪ್ಪ ಅಮ್ಮ ಹಾಗೇ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಜಾಸ್ತಿ ಇಷ್ಟಪಡ್ತಾಯಿದ್ರು ಇವತ್ತು ನಾನು ನೀವು ಹೇಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ ನಾನು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಸೊ ಹೇಗೆ ಅಂದರೆ ಸಿಂಪಲ್ ಪ್ರೋಸೆಸ್ ಮೂಲಕ ಇಂಡಿಯಾದು ಮೋಸ್ಟ್ ಪಾಪ್ಯುಲರ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಗ್ರೋ ಏನು ಮಾಡ್ತಿದೆ ಇವಾಗ ಅಂದರೆ ಡಿಜಿಟಲ್ ಗೋಲ್ಡ್ನ ಪ್ರೊವೈಡ್ ಮಾಡ್ತಿದೆ ಸೊ ಅದ್ರ ಮೂಲಕ ನೀವು ಸಿಂಪಲ್ ಆಗಿ ಮನೇಲೇ ಕೂತ್ಕೊಂಡು ಬೈ ಮಾಡ್ಬೋದು ಸೊ ಗ್ರೋ ಆ್ಯಪ್ ಮೂಲಕ ನೀವು ಪ್ಯೂರ್ ಡಿಜಿಟಲ್ ಗೋಲ್ಡ್ನ ಯಾವುದೇ ಭಯ ಇಲ್ಲದೆ ಫ್ಯೂ ಕ್ಲಿಕ್ಸಲ್ಲಿ ನೀವು ಮನೇಲೇ ಕೂತ್ಕೊಂಡು ಬೈ ಮಾಡ್ಬೋದು ಮತ್ತು ಇನ್ವೆಸ್ಟ್ ಮಾಡ್ಬೋದು ಗೋಲ್ಡ್ ಮೇಲೆ ನೀವು ಈ ಹಬ್ಬಕ್ಕೆ ಗೋಲ್ಡ್ ಡಿಜಿಟಲ್ ಗೋಲ್ಡ್ನ ಬೈ ಮಾಡಿದ್ಮೇಲೆ ನೀವು ಅದನ್ನು ಸ್ಟೋರೇಜ್ ಮಾಡೋದಕ್ಕೆ ತಲೆನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ ಯಾಕೆಂದರೆ ತುಂಬ ಸೇಫಾಗಿ ನಿಮ್ಮದು ಗೋಲ್ಡ್ ಏನಿದೆ ಅದನ್ನು ಸ್ಟೋರ್ ಮಾಡ್ತಾರೆ ಸೇಫಾಗಿ ಸ್ಟೋರೇಜ್ ಮಾಡಿರೋ ಗೋಲ್ಡ್ನ ನಿಮ್ಗೆ ಯಾವಾಗ
ಬೇಕೋ ಅವಾಗ ಮಾರಾಟ ಮಾಡ್ಬೋದು. ಮನೆಯಿಂದ ಹೊರಗಡೆ ಹೋಗ್ದೇನೆ ನಿಮ್ಗೆ ಏನಾದರೂ ಬೇರೆ ದಿಕ್ಕು ಇನ್ವೆಸ್ಟ್ ಮಾಡಬೇಕಿದ್ರೆ ಇಲ್ಲ ಏನಾದರೂ ಕಷ್ಟ ಬಂದರೆ ನೀವು ಸಿಂಪಲ್ ಆಗಿ ಮನೇಲೆ ಕೂತ್ಕೊಂಡು ನಿಮ್ಮದು ಏನು ಡಿಜಿಟಲ್ ಗೋಲ್ಡ್ ಇದೆ ಅದನ್ನು ಮಾರಾಟ ಮಾಡ್ಬೋದು. ಸೊ ಡಿಜಿಟಲ್ ಗೋಲ್ಡ್ ಅಂದರೆ ಏನು ಅಂತ ನಾನು ಸಿಂಪಲ್ ಆಗಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡಿಜಿಟಲ್ ಗೋಲ್ಡ್ ಅಂದರೆ ಏನಿಲ್ಲ, ನೀವು ಏನು ಗೋಲ್ಡ್ನ ಬೈ ಮಾಡಿರ್ತೀರ ಅದನ್ನು ಸೆಲ್ಲರ್ ಹತ್ರನೇ ಸ್ಟೋರೇಜ್ ಮಾಡಿರೋದು. ನಿಮಗೆ ಬೇಕಾದಾಗ ಅದನ್ನು ಕಾಯಿನ್ಸ್ ಆಗಿ ಬಾರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ನಿಮಗೆ ಗೋಲ್ಡ್ ನಮಗೆ ಇವಾಗ ಮನೆಗೆ ಬೇಕು ಅಂದಾಗ ತುಂಬ ಸೇಫ್ ಆಗಿ ಅದನ್ನ ಟ್ಯಾಂಪರ್ ಪ್ರೂಫ್ ಪ್ಯಾಕೇಜಿಂಗ್ ಮೂಲಕ ನಿಮ್ಮ ಮನೆಗೆ ತಲುಪಿಸ್ತಾರೆ. ಸೊ ನೀವೇನು ಇನ್ವೆಸ್ಟ್ ಮಾಡ್ತಿರ್ತೀರಾ ಗೋಲ್ಡ್ಗೆ, ಅವತ್ತಿನ ದಿನ ಮಾರ್ಕೆಟಲ್ಲಿ ಗೋಲ್ಡ್ಗೆ ಏನು ರೇಟ್ ಇದೆ ಅದಕ್ಕೆ ಅದಷ್ಟು ನಿಮಗೆ ಸಿಗುತ್ತೆ. ನೀವು ಮಾರಾಟ ಮಾಡಿದಾಗ ಏನು ಡಿಜಿಟಲ್ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿರ್ತೀರಾ ಅದಕ್ಕೆ ನಿಮಗೆ ಅವತ್ತಿನ ದಿನ ಏನು ಮಾರ್ಕೆಟ್ ಪ್ರೈಸ್ ಇರುತ್ತೆ ಅಷ್ಟು ಅಮೌಂಟ್ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಇವಾಗ ನಾನು ಹೇಗೆ ಬೈಯಿಂಗ್ ಪ್ರೊಸೆಸ್ ಅಂತ ಹೇಳ್ತೀನಿ. ಸೊ ನೀವು ಗ್ರಾಮ್ ಗೋಲ್ಡ್ನ ನೀವು 10 ರೂಪಾಯಿಗಿಂತ ಕಡಿಮೆ ಬೆಲೆಗೆ ಪಡ್ಕೋತಾ ಹೋಗ್ಬೋದು. ಸೊ ಹೇಗೆ ಅಂತ ನಾನು ಸ್ಟೆಪ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಸೊ ನೀವು ಗೋಲ್ಡ್ನ ಮಾರ್ಕೆಟ್ ರೇಟ್ ಏನಿರುತ್ತೆ ಅದು ಡಿಸ್ಪ್ಲೇ ಆಗ್ತಿರುತ್ತೆ ಗ್ರೋ ಆ್ಯಪಲ್ಲಿ, ಅದನ್ನ ನೋಡಿಕೊಂಡು ನೀವು ಬೈ ಮಾಡ್ಬೋದು. ನೀವು ಗ್ರಾಮ್ಸಲ್ಲಾದರೂ ಬೈ ಮಾಡ್ಬೋದು, ಇಲ್ಲ ರುಪೀಸಲ್ಲಾದರೂ ಬೈ ಮಾಡ್ಬೋದು. ನೀವು ಫಸ್ಟ್ ಸ್ಟೆಪ್ಪಲ್ಲಿ ನೀವು ಏನು ಅಮೌಂಟ್ ಬೈ ಮಾಡಬೇಕು ಅಂತಿದ್ದೀರಾ ಅಷ್ಟು ಅಮೌಂಟ್ನ ಎಂಟರ್ ಮಾಡಿ, ಗೋಲ್ಡ್ಗೆ ಎಷ್ಟು ನೀವು ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಷ್ಟು ಅಮೌಂಟ್ನ. ಸೊ ನೀವು ಗ್ರಾಮ್ಸಲ್ಲಿ ಅಮೌಂಟ್ ಏನು ಎಂಟರ್ ಮಾಡಿರ್ತೀರಾ ಬೈ ಮಾಡೋದಕ್ಕೆ ಗೋಲ್ಡ್ನ, ಸೊ ಅದು ಜಿ ಎಸ್ ಟಿ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಗ್ರೋ ಬ್ಯಾಲೆನ್ಸ್ ಮೂಲಕ ವಿತಿನ್ ದ ಪ್ರೈಸ್ ವಿಂಡೋಲಿ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಪೇ ಮಾಡಿದ್ರೆ ನೀವು ನಿಮ್ಮದು ಗೋಲ್ಡ್ ಏನು ನೀವು ಪರ್ಚೇಸ್ ಮಾಡಿರ್ತೀರಾ ಅದು ಇಮಿಡಿಯೇಟ್ ಆಗಿ ನಿಮ್ಮದು ಗೋಲ್ಡ್ ಲಾಕರ್ಗೆ ಸ್ಟೋರ್ ಆಗುತ್ತೆ. ಸೊ ನಾನು ಅವಾಗಲೇ ಹೇಳ್ದಾಗೆ ನಿಮ್ಮದು ಅಮೌಂಟ್ ಏನು ಪೇ ಮಾಡಿರ್ತೀರಾ ಗ್ರಾಮ್ಸ್ಗೆ ಅದು ಜಿ ಎಸ್ ಟಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ. ಸೊ ನೀವು ಸಕ್ಸಸ್ಫುಲ್ ಆಗಿ ಗೋಲ್ಡ್ನ ಪರ್ಚೇಸ್ ಮಾಡ್ತೀರಿ, ಪರ್ಚೇಸ್ ಮಾಡಾದ್ಮೇಲೆ ಅದು ಗೋಲ್ಡ್ ಲಾಕರಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಗೋಲ್ಡ್ ಲಾಕರಲ್ಲಿ ಅಪ್ಡೇಟ್ ಆದಮೇಲೆ ನೀವು ನಿಮ್ಮದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ನೀವು ಯಾವಾಗ ಬೇಕಾದರೂ ನಿಮಗೆ ಆಕ್ಸಿಸ್ ಇರುತ್ತೆ, ಎನಿ ಟೈಮ್ ಬೇಕಾದರೂ ನೀವು ಆಕ್ಸಿಸ್ ಇರುತ್ತೆ ಗ್ರೋ ಡ್ಯಾಶ್ ಬೋರ್ಡ್ ಮೂಲಕ. ಸೊ ನಾನು ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಅದ್ರ ಮೂಲಕ ನೀವು ನಿಮ್ಮದು ಗೋಲ್ಡ್ಗೆ ಇವಾಗಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಈ ದೀಪಾವಳಿಗೆ ನೀವು ಸ್ವಲ್ಪ ಅಮೌಂಟ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಕೂಡ ಮುಂದೆ ಯಾವಾಗಲಾದರೂ ಹೆಚ್ಚು ಲಾಭ ಪಡ್ಕೊಳ್ಳೋದಕ್ಕೆ ಚಾನ್ಸ್ ಇರುತ್ತೆ. ಹೀಗೆ ನೀವು ಈ ಕೋವಿಡ್ ಟೈಮಲ್ಲಿ ಅದು ಅಲ್ಲದೆ ಈ ಹಬ್ಬದಲ್ಲಿ ಮನೇಲೆ ಕೂತ್ಕೊಂಡು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇದು ಸ್ವಲ್ಪ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಇನ್ವೆಸ್ಟ್ ಮಾಡಬೇಕು, ಎಷ್ಟೊಂದು ಮನೇಲಿ ಹೌಸ್ ವೈಫ್ಗಳಿಗಿರುತ್ತಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಎಷ್ಟೊಂದು ಜನಕ್ಕೆ ಸಣ್ಣ ಪುಟ್ಟ ಇನ್ವೆಸ್ಟ್ ಮಾಡಬೇಕು ಅಂದವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಪಾಪುದು ಅವಾಗಲೇ ಹೇಳಿದೆ 3 ಡೇಸ್ದು ಫೋಟೋಶೂಟ್ ಪಿಕ್ಸ್ ತೋರಿಸ್ತೀನಿ ಅಂತ. ಸೊ ನಾನು ಇವಾಗ ತೋರಿಸ್ತೀನಿ ಅಲ್ಲಿ ಎಷ್ಟು ನನಗೆ ಅಮೌಂಟು ಚಾರ್ಜ್ ಮಾಡಿದ್ರು ಅಂತೆಲ್ಲ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ದಿನ ರೆಡಿ ಆಗ್ತಾ ಇದೆ, ಕಾಫಿ ಸೂಪ್ ಕೊಡ್ತಾರೆ ಬೆಲ್ಲದ ಕಾಫಿ, ಗೊತ್ತಿಲ್ಲ ನಾನೆಲ್ಲ ಯಾವಾಗ ಟೀ ಎಲ್ಲ ಕುಡಿಯೋದು, ಮೇ ಬಿ 6 ಮಂತ್ಸ್ ಆದಮೇಲೆ ಕುತ್ಕೊಂಡಿದ್ದೆ ಸುಮ್ಮನೆ. ಹಾಗೇ ಪಾಪು ಮಲಗ್ದಾಗಲೂ ಸ್ವಲ್ಪ ಹೀಗೆ ಫ್ರೀ ಆಗಿರ್ತೀನಿ, ಇಲ್ಲ ಅಂದರೆ ಅವನ ಜೊತೆನೇ ಇರುತ್ತೆ ಟೈಮೆಲ್ಲ. ಹಿಂಗೆಲ್ಲ ಮಾಡಿಸ್ಬೇಕಿತ್ತು ಬಟ್ ಮಾಡಿಸಿಲ್ಲ, ಯಾಕೆಂದರೆ ಇಲ್ಲಿ ಯಾರು ಎಲ್ಲ ಬಾಯಲ್ಲಿ ಮಾಡ್ತಾರೆ, ಇಲ್ಲಿ ಯಾರು ಕತ್ಕಾಕೊಂಡು ಮಾಡೋದಿಲ್ಲ. ಸೊ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಅಂತ ಅನಿಸುತ್ತೆ ಥ್ರೆಡಿಂಗೆಲ್ಲ, ಹೇರು ಅಷ್ಟೇ ಏನು ಮಾಡಿಸಿಲ್ಲ, ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ನಮ್ಮ ದೊಡ್ಡ ಮನುಷ್ಯನ್ ನೋಡಿ ಹೆಂಗೆ ಮಲ್ಕೊಂಡಿದ್ದಾನೆ ಅಂತ ನೋಡಿ. ಅದು ಕಾಟನ್ದು ಅವನಿಗೆ ಒತ್ತಿಸಿದ್ದು, ಅದು ಕೆಳಗಡೆ ಹೋಗಿದೆ ನೋಡಿ, ಮಲ್ಕೊಳ್ಳೋದು ಈ ಥರ ಇದು. ನೀವು ಹೇಗಾದರೂ ಮಲಗಿಸಿರಿ, ಹಾಸಿಗೆ ಮೇಲೆ ಒಂದು ರೌಂಡ್ ಬರ್ತಾನೆ. ಸೊ ಸ್ಟ್ರೈಟಾಗಿ ಮಲಗಿಸಿರ್ತೀನಿ ನಾನು, ನೀಟಾಗಿ ಅವನಿಗೆ ಒತ್ತಿಸಿ ಪಿಲ್ಲೋ ಹಾಕಿ ಎಲ್ಲ ಮಲಗಿಸಿರ್ತೀನಿ, ಅದೆಲ್ಲ ಆ ಕಡೆ ಈ ಕಡೆ ಹೋಗಿರುತ್ತೆ. ಸೊ ಒಂದು ರೌಂಡ್ ಹಿಂಗೆ 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 ಮಾಡ್ಕೊಂಡು ಒಂದು ರೌಂಡ್ ಬರ್ತಾನೆ. ರಾತ್ರಿ ಎಲ್ಲ ನನಗೆ ಓದಿಯೋದು ಅದೆಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಮಂತ್ಲಿ ಮಂತ್ಲಿ ಫೋಟೋಶೂಟ್ ಮಾಡ್ತಿದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಮಂತ್ಲಿ ಮಂತ್ಲಿ ಮಾಡಿಸ್ತಿಲ್ಲ ನಾನು ಅವನಿಗೆ, ಅವನಿಗೆ ಏನಾದರೂ ಡ್ರೆಸ್ ಹಾಕಿದ್ರೆ ಹಾಗೆ ತೊಗೊಳ್ಳೋದು, ನಮ್ಮ ಹತ್ರ ಕ್ಯಾಮ್ರಾ ಇದೆಯಲ್ಲ ಅದನ್ನು ತೊಗೊಳ್ಳೋದು ಸಿಂಪಲ್ ಆಗಿ ಅಷ್ಟೇ, ತುಂಬ ಅದು 1-2 ಅಂತೆಲ್ಲ ಮಾಡಿ ಮಾಡ್ತಾರಲ್ಲ ಅದೆಲ್ಲ ಏನು ಮಾಡ್ತಿಲ್ಲ ನಾನು ಅವನಿಗೆ. ಸೊ ನ್ಯಾಚುರಲ್ ಆಗಿರಲಿ ಅಂತ ಕೆಲವೊಂದು ಫೋಟೋಸ್ನ ಸುಮ್ಮನೆ ನ್ಯಾಚುರಲ್ ಆಗಿ ತೊಗೊತೀನಿ, ಅವನೇನಾದರೂ ಹಾಟ್ ಆಡಬೇಕಾದ್ರೆ ಆ ಥರ ಎಲ್ಲ ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ. ಆವಾಗಲೇ ಹೇಳಿದಾಗೆ ಪಾಪುದು ಇನ್ಸ್ಟಾಗ್ರಾಮ್ ಕೂಡ ನಾನು ಓಪನ್ ಮಾಡಿದ್ದೀನಿ, ಬಾಸ್ ಬೇಬಿ ಜಿಯನ್ ಅಂತ, ಅಲ್ಲಿ ನೋಡ್ಬೋದು ನೀವು. ಫೋಟೋಸಿನ ಜಾಸ್ತಿ ಹಾಕಿರೋ ನಿಧಾನಕ್ಕೆ ಹಾಕ್ತಾ ಇದ್ದೀನಿ.
ಸೊ ಇದು ನಾನು ಇವತ್ತು ಏನಿದೆ ಇದನ್ನ 3 ಡೇಸ್ ಇರಬೇಕಾದ್ರೆ ಅವನಿಗೆ ಅವನು ಹುಟ್ಟಿ 3 ಡೇಸ್ ಇರಬೇಕಾದ್ರೆ ಇದು ಮಾಡಿಸಿದ್ದು ಇದು ಫೋಟೋಶೂಟು ಅಲ್ಲೇ ಹಾಸ್ಪಿಟಲಲ್ಲಿ ಮಾಡಿಸಿದ್ವಿ ಅಲ್ಲಿ ಜಿ ಕೆ ವೇಲ್ ಇದೆ ಶಾಪು ಅಲ್ಲಿ ಮಾಡಿಸಿದ್ವಿ ಅಲ್ಲೇ ಬಂದು ಮಾಡಿಕೊಟ್ರು ಸೊ ತುಂಬ ಚೆನ್ನಾಗಿ ಫೋಸ್ ಕೊಟ್ಟ ನಾವು ಮಾಡಿಸ್ಕೊತಾನ ಇಲ್ವಾ ಅಂತ ಅಂದ್ಕೊಂಡಿದ್ವಿ ಬಟ್ ಏನಿಲ್ಲ ತುಂಬ ಚೆನ್ನಾಗಿ ಮಾಡಿಸ್ಕೊಂಡ ಅವರಿಗೆ ಒಂದು ಟೆಕ್ನಿಕ್ ಇದೆ ಸೊ ತುಂಬ ಚೆನ್ನಾಗಿ ಅಷ್ಟು ಚಿಕ್ಕ ಪಾಪು 3 ದಿನದಲ್ಲಿ ಅಷ್ಟೇ ಇರುತ್ತೆ ಪಾಪು ಅಷ್ಟಕ್ಕೆ ಅಷ್ಟು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನನಗೆ ಇಷ್ಟ ಆಯಿತು ಸೊ ನ್ಯಾಚುರಲ್ ಆಗಿ ಬಂದಿದೆ ಅದು ಫೋಟೋಸ್ ಹಾಕ್ತೀನಿ ನಾನು ಇದು ನೋಡಿ ಇದು ಆಲ್ಬಮ್ ಕೂಡ ಮಾಡಿಸಿದ್ವಿ ಅದಕ್ಕೆ ನಮಗೆ ಇದೊಂದು ಆಲ್ಬಮ್ ಮತ್ತು ಒಂದು ಫೋಟೋಸ್ ಮಾಡಿಸಿದ್ದಕ್ಕೆ 13,000 ಏನೋ ಚಾರ್ಜ್ ಮಾಡಿದ್ರು ಸೊ ಫೋ ನಮ್ಗೆ ಇದಿಷ್ಟ ಆಯಿತು ಮತ್ತು ಒಂದು ಫೋಟೋ ದೊಡ್ಡದೊಂದು ಫೋಟೋನು ಕೂಡ ಮಾಡಿಕೊಟ್ಟಿದ್ದಾರೆ ಸೊ ಅದೆಲ್ಲ ಸೇರಿಸಿ 13,000 ಆಯಿತು ತುಂಬ ಚೆನ್ನಾಗಿ ಮಲ್ಕೊಂಡ ಸ್ವಲ್ಪನೂ ಅಳ್ಳ ಏನೋ ಒಂದು ಮ್ಯೂಸಿಕ್ ಹಾಕಿದ್ರು ನಾವು 3 ಡೇಸಲ್ಲಿ ಪಾಪು ಮಲಗುತ್ತಾ ಅಂದ್ಕೊಂಡಿದ್ವಿ ಬಟ್ ಇಲ್ಲ ಚೆನ್ನಾಗಿ ಮಲ್ಕೊಂಡ ಸೊ ನೋಡ್ಬೋದು ನೀವು ಫೋಟೋಸ್ನ ಲಾಸ್ಟಲ್ಲಿ ಹಾಕ್ತೀನಿ ಈಗ ವಿಡಿಯೋ ಕೊನೆಯಲ್ಲಿ ಇದು ಆಲ್ಬಮ್ ಇದು ನೋಡಿ ಲೈಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾಕೆಂದರೆ ಅಷ್ಟೊಂದು ಲೈಟಲ್ಲಿ ಗೊತ್ತಾಗಲ್ಲ ಯಾಕೆಂದರೆ ಇದು ಫುಲ್ ಬ್ಯಾಕ್ಗ್ರೌಂಡ್ ವೈಟ್ ಇರೋದ್ರಿಂದ ಸ್ವಲ್ಪ ಲೈಟಲ್ಲಿ ನಿಮ್ಗೆ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಬಂದಿದೆ ಅವ್ರ ಪಪ್ಪನ ಜೊತೆನೂ ಇತ್ತು ಸೊ ನಾನು ತೆಗೆಸ್ಕೊಡಲ್ಲ ಅಂತಿದ್ದೆ ಯಾಕೆಂದರೆ ನಾನು ಇನ್ನೂ ಆವಾಗ ನನಗೆ ಸಿ ಸೆಕ್ಷನ್ ಆಗಿತ್ತು ಅಷ್ಟೊಂದು ಬರಲಿ ಇದಾಗ್ತಿರಲಿಲ್ಲ ಬಟ್ ಇಲ್ಲ ಇಲ್ಲ ಮೇಡಮ್ ನಿಂತ್ಕೊಡಿ ಅಂತಂದಾಗ ಅದೇ ಹಾಸ್ಪಿಟಲ್ ಡ್ರೆಸ್ಸಲ್ಲೇ ನೋಡ್ಬೋದು ನೀವು ಇಲ್ಲಿ ತೆಗೆಸ್ಕೊಂಡಿದ್ದು ಅದ್ರ ಏನು ಹೇಳ್ತಾರೆ ಥರ ನನ್ನ ಒಂಥರ ಖುಷಿ ಇದೆ ಅದು ಆ ಕ್ಷಣ ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ ಫಸ್ಟ್ ಟೈಮ್ ನಮ್ಮ ಪಾಪುದ್ದು ಹಾಗೆಲ್ಲ ಕೂಡಿಸಿ ಫೋಟೋಸ್ ಎಲ್ಲ ತೆಗೆತಿರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಇವಾಗಲೂ ಅಷ್ಟೇ ಅದೆಲ್ಲ ನೆನೆಸ್ಕೊಂಡಾಗ ತುಂಬ ಖುಷಿ ಆಗುತ್ತೆ ಸಂತೋಷದ ಕಣ್ಣೀರು ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಫೋಸ್ ಕೊಟ್ಟಿದ್ದಾನೆ ನೋಡ್ಬೋದು ನೀವು ನನಗೆ ಯಾವಾಗಲೂ ಈ ಫೋಟೋ ನೋಡಿದಾಗ ಇನ್ನೂ ಕಣ್ಣಲ್ಲಿ ನೀರು ಬರುತ್ತೆ 9 ತಿಂಗಳು ಅವನ ಹೊಟ್ಟೆಯೊಳಗಡೆ ಇದ್ದ ಹೊರಗಡೆ ಬಂದಿದ್ದು ಅದೆಲ್ಲ ಒಂಥರ ಮರೆಯೋಕ್ಕಾಗದಿರೋ ದಿನಗಳು ಎಲ್ಲ ಅಮ್ಮಂದಿರಿಗೂ ಅಷ್ಟೇ ಆ ಕ್ಷಣ ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ ನಾನು ಒಬ್ಳಿಗೆ ಅಂತಲ್ಲ ಎಲ್ಲ ಅಮ್ಮಂದಿರಿಗೂ ಅಷ್ಟೇ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಜಿ ಕೆ ವೇಲಲ್ಲಿ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗಿಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಡ್ತಾರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಡ್ತಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಹೊಲ್ಕೊಂಡೆಲ್ಲ ತೆಗೆಸ್ಕೊಂಡಿದ್ದಾನೆ ಆಲ್ಬಮ್ಗೂ ಕೂಡ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಎಲ್ಲ ಫುಲ್ ವೈಟಲ್ಲಿ ಮಾಡಿದ್ದಾರೆ ನನಗೆ ಇಷ್ಟ ಆಯಿತು ನನಗೆ ಆದಮೇಲೆ 15 ಡೇಸ್ ಆದಮೇಲೆ ನಮಗೆ ತಲುಪಿಸಿದ್ರು ನಾನು ಬ್ಲಾಗ್ಸಲ್ಲಿ ತುಂಬ ಸರಿ ಹಾಕಬೇಕು ಅಂದ್ಕೊಂಡೆ ಹಾಕಿರಲಿಲ್ಲ ಇನ್ಸ್ಟಲ್ಲಿ ಹಾಕೋದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಇನ್ಸ್ಟಲ್ಲಿ ಹಾಕ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೆ ನಿಮ್ಗೆ ಏನಾದರೂ ಅಷ್ಟು ಚಿಕ್ಕ ಪಾಪುಗೆ ಏನಾದರೂ ಫೋಟೋಶೂಟ್ ಮಾಡಿಸೋ ಐಡಿಯಾ ಇದ್ರೆ ಮಾಡಿಸ್ಬೋದು ನಿಮಗೊಂದು ಐಡಿಯಾ ಬರಲಿ ಅಂತ ಫೋಟೋಸ್ ಹಾಕ್ತೀನಿ ನಾನು ಇವಾಗ ಅವಾಗ ನೋಡಿ ಫೋಟೋಸ್ ಹೇಗಿತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಇವಾಗ ಹೊರಗಡೆ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ ಅವನಿಗೆ ಸೊ ಇಷ್ಟೂ ನನಗೆ ನಾನು ನೋಟ್ಸ್ ಕೊಡೋಕ್ಕೆ ಬಿಡ್ತಾ ಇರಲಿಲ್ಲ ಇಲ್ಲ ಅಂದರೆ ಕಿರ್ಚನ್ ಮಾಡ್ತಿದ್ದ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅದಕ್ಕೆ ಹೊರಗಡೆ ಬಿಟ್ಟಿದ್ದೀನಿ ಅಮ್ಮನ ಜೊತೆ ಇವಾಗ ಹೋಗಿ ನಾನು ಇಟ್ಕೊಬೇಕು ಇಲ್ಲ ಅಂದರೆ ಇನ್ನೊಂದು 5 ನಿಮಿಷ ಸ್ಟಾರ್ಟ್ ಮಾಡ್ತೇನೆ ಇಲ್ಲಾಂದರೆ ಗ್ರೋ ಆ್ಯಪ್ ಮೂಲಕ ಈ ದೀಪಾವಳಿಗೆ ನೀವು ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು Thank you.